ವೆಂಕಟೇಶಾಯ ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನ ಅಂಶಗಳು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕ, ಪವಿತ್ರ ದ್ರವ್ಯಗಳಿಂದ ಮಿಂದೆದ್ದ ಪರಮ ಪಾವನಿ. ಜಗದ್ಗುರು ಆದಿಶಂಕರರ 1234ನೇ ಜಯಂತಿ. ತಿರುಪತಿ ವೇದ ವಿಶ್ವವಿದ್ಯಾಲಯದಲ್ಲಿ ಶ್ರೀ ಶಂಕರಾಚಾರ್ಯರಿಗೆ ಪೂಜೆ. ಬೆಂಗಳೂರಿನ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಶಂಕರ ಜಯಂತ್ಯುತ್ಸವ. ಚಾಮರಾಜಪೇಟೆಯಲ್ಲಿ ಆದಿಶಂಕರಾಚಾರ್ಯರ ರಥೋತ್ಸವ. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರಿಗೆ ಶುಕ್ರವಾರದ ಅಭಿಷೇಕವನ್ನು ನಯನ ಮನೋಹರವಾಗಿ ನೆರವೇರಿಸಲಾಯಿತು. ಇದರ ಅಂಗವಾಗಿ ಶ್ರೀ ಪದ್ಮಾವತಿ ದೇವಿಯನ್ನು ದೇವಾಲಯದ ಅಭಿಷೇಕ ತೋಟದಲ್ಲಿ ಏರ್ಪಡಿಸಲಾಗಿದ್ದ ಸ್ನಾನಪೀಠದಲ್ಲಿ ಆಸೀನಗೊಳಿಸಿದರು. ನಂತರ ಪವಿತ್ರ ದ್ರವ್ಯಗಳಾದ ಹಾಲು, ಮೊಸರು, ಜೇನುತುಪ್ಪ, ಎಳನೀರಿನಿಂದ ವೇದ ಮಂತ್ರೋಚ್ಚಾರಣೆಯೊಂದಿಗೆ ಪಾಂಚರಾತ್ರ ಆಗಮವಿದೆಯಂತೆ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಅಭಿಷೇಕದ ಬಳಿಕ ಅರಿಶಿನ, ಶ್ರೀಗಂಧ, ಕುಂಕುಮ ಮತ್ತು ಪುಷ್ಪಮಾಲೆಯಿಂದ ಸೌಭಾಗ್ಯ ಪ್ರದಾಯಿನಿಯನ್ನು ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಪುರಾತನ ವೈಷ್ಣವ ಕ್ಷೇತ್ರವಾದ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಟಿಟಿಡಿ ಶ್ರೀ ರಾಮಾನುಜಾಚಾರ್ಯರ ಜಯಂತಿ ಉತ್ಸವವನ್ನು ವೈಭವದಿಂದ ನಿರ್ವಹಿಸಿತು. ಇದರ ಭಾಗವಾಗಿ ಶುಕ್ರವಾರ ಬೆಳಗ್ಗೆ ಶ್ರೀ ರಾಮಾನುಜರ ಗಂಧದ ಪುಡಿ ಉತ್ಸವ ಶಾಸ್ತ್ರೋಕ್ತವಾಗಿ ಜರುಗಿತು. ಆಲಯದಲ್ಲಿರುವ ವಾಹನ ಮಂಟಪದಲ್ಲಿ ಸರ್ವಭೂಪಾಲ ವಾಹನದಲ್ಲಿ ಭಗವದ್ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಯನ್ನು ಗಂಧದಿಂದ ಅಲಂಕರಿಸಿ ಗಂಧದ ಪುಡಿ ಉತ್ಸವವನ್ನು ನಿರ್ವಹಿಸಿದರು. ಆನಂತರ ಆಲಯದ ಚಿಕ್ಕ ಮಾಡಬೀದಿಯಲ್ಲಿ ರಾಮಾನುಜರ ತಿರುಬೀದಿ ಉತ್ಸವವನ್ನು ನಡೆಸಿ ಆಸ್ಥಾನವನ್ನು ಸಮರ್ಪಿಸಿದರು. ಜಗದ್ಗುರುಗಳು ಶ್ರೀ ಆದಿಶಂಕರಾಚಾರ್ಯರ ಜಯಂತಿ ಮಹೋತ್ಸವವನ್ನು ಟಿಟಿಡಿ ಘನವಾಗಿ ನಿರ್ವಹಿಸಿತು. ಈ ಸಂದರ್ಭದಲ್ಲಿ ಶುಕ್ರವಾರ ಬೆಳಗ್ಗೆ ತಿರುಪತಿಯಲ್ಲಿರುವ ಶ್ರೀ ಎಸ್ವಿ ವೇದ ವಿಶ್ವವಿದ್ಯಾಲಯ ಪ್ರಾಂಗಣದಲ್ಲಿ ಶಂಕರಾಚಾರ್ಯರ ಪೂಜಾ ಕೈಂಕರ್ಯವು ಜರುಗಿತು. ಶ್ರೀ ಮಹಾವಿಷ್ಣು ಯಾಗಶಾಲಾ ಪ್ರಾಂಗಣದಲ್ಲಿ ಜಗದ್ಗುರುಗಳಾದ ಶ್ರೀ ಶಂಕರಾಚಾರ್ಯರ ಚಿತ್ರಪಟವನ್ನು ಆಸೀನಗೊಳಿಸಿ ಸಂಕಲ್ಪ, ಗಣಪತಿ ಪೂಜೆ, ಪುಣ್ಯಾಹವಾಚನ, ಕಳಶಾರಾಧನೆ ಮತ್ತಿತರ ಕ್ರತುವುಗಳನ್ನು ನಿರ್ವಹಿಸಿದರು. ಆನಂತರ ವೇದ ಮಂತ್ರಗಳು, ಮಂಗಳ ಧ್ವನಿಗಳ ನಡುವೆ ಶ್ರೀ ಶಂಕರಾಚಾರ್ಯರ ಪೂಜೆಯನ್ನು ಪೂರ್ಣಗೊಳಿಸಿ ಮಹಾ ಮಂಗಳಾರತಿಯನ್ನು ಬೆಳಗಲಾಯಿತು. Oh
ಮಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀ ಶಂಕರಾಚಾರ್ಯರ 1234ನೇ ಜಯಂತಿಯು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಈ ನಿಮಿತ್ತ ಶ್ರೀ ಶಂಕರಾಚಾರ್ಯರಿಗೆ ಅಭಿಷೇಕವನ್ನು ನಿರ್ವಹಿಸಲಾಯಿತು. ಶ್ರೀ ಶಾರದಾ ದೇವಿಗೆ ಸಕಲ ವಸ್ತ್ರಾಭರಣಗಳು ಪರಿಮಳ ಪುಷ್ಪಮಾಲೆಯಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಆನಂತರ ಶ್ರೀ ಶಂಕರಾಚಾರ್ಯರ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಆಸೀನಗೊಳಿಸಿ ವೈಭವದ ರಥೋತ್ಸವವನ್ನು ನೆರವೇರಿಸಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ಸಂದರ್ಭದಲ್ಲಿ ಕೆಎನ್ ಶಾಸ್ತ್ರಿರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಶ್ರೀ ಗುರುಭ್ಯೋ ನಮಃ. ಶಂಕರ ಜಯಂತಿ ಸೇವಾ ಸಮಿತಿ ಅಶೋಕನಗರ ಬೆಂಗಳೂರು 50 ಇವರ ವತಿಯಿಂದ ರಾಜಬೀದಿ ಉತ್ಸವ, ಶ್ರೀ ಶಂಕರ ಜಯಂತಿ ಪ್ರಯುಕ್ತ ರಾಜಬೀದಿ ಉತ್ಸವ ಈ ದಿನ ನಡೀತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಜನರ ಒಳಿತಿಗಾಗಿ, ಮಳೆ ಬೆಳೆ ಸಮೃದ್ಧಿಗಾಗಿ ಈ ಒಂದು ರಾಜಬೀದಿ ಉತ್ಸವವನ್ನು ಶಂಕರ ಜಯಂತಿ ಸೇವಾ ಸಮಿತಿ ವತಿಯಿಂದ ಶ್ರೀ ಶ್ರೀ ಗುರುಗಳ ಅನುಗ್ರಹದಿಂದ ಶಂಕರ ಮಠದಲ್ಲಿ ಇವತ್ತಿನ ದಿವಸ ಏರ್ಪಡಿಸಲಾಗಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. ಒಂದು ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 0877-2263-589ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕೋದಂಡ ರಾಮಸ್ವಾಮಿ ದೇವಾಲಯದ ಬ್ರಹ್ಮೋತ್ಸವಗಳು ವೈಭವದಿಂದ ಜರುಗುತ್ತಿವೆ. ಇದರ ಅಂಗವಾಗಿ ಗರ್ಭಗುಡಿಯಲ್ಲಿರುವ ಶ್ರೀ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಶ್ರೀ ಕೋದಂಡ ರಾಮಸ್ವಾಮಿಯ ಮೂಲಮೂರ್ತಿಗಳಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಲಾಯಿತು.
राम राम जय सीताराम राम राम जय राजा राम 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 जय राजा राम 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 जय सीता ನಂತರ ಚಂದನ ಮತ್ತು ತುಳಸಿ ಮಾಲೆಯಿಂದ ಅಲಂಕರಿಸಿ ಚಾಮರ ಸೇವೆಯನ್ನು ಸಮರ್ಪಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ರಾಮ ರಾಮ ಜಯ ರಾಜ ರಾಮ 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 ಜಯ ರಾಜ ರಾಮ. ಉಡುಪಿ ಪಣಿಯಾಡಿಯ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನದಲ್ಲಿ ಬ್ರಹ್ಮ ಕಳಶೋತ್ಸವದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಈ ನಿಮಿತ್ತ ತೀರ್ಥ ಮಂಟಪದಲ್ಲಿ ತತ್ವ ಹೋಮವನ್ನು ನೆರವೇರಿಸಿದರು. ಆನಂತರ ನವಗ್ರಹ ಹೋಮದ ಮಂಡಲವನ್ನು ಬರೆದು ಹೋಮವನ್ನು ನಿರ್ವಹಿಸಿ ಮಹಾಪೂಜೆ ಮಹಾಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ನಂತರ ತತ್ವ ಹೋಮದ ಪ್ರಧಾನ ಕಳಶಾಭಿಷೇಕವನ್ನು ಮಾಡಿ ದೇವರಿಗೆ ಮಂಗಳಾರತಿಯನ್ನು ಸಲ್ಲಿಸಲಾಯಿತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಶ್ರೀ ಶಂಕರಾಚಾರ್ಯರ ಜಯಂತಿಯು ವೈಭವದಿಂದ ಜರುಗಿತು. ಈ ನಿಮಿತ್ತ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ನೆರವೇರಿಸಲಾಯಿತು. ಆನಂತರ ರುದ್ರಾಭಿಷೇಕವನ್ನು ನಿರ್ವಹಿಸಿದರು.
ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿರುವ ಶ್ರೀ ಕ್ಷಮದಾಂಬಾ ದೇವಿಗೆ ಶುಕ್ರವಾರದ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ಪಂಚಾಮೃತಗಳಿಂದ ನಯನ ಮನೋಹರವಾಗಿ ಅಭಿಷೇಕವನ್ನು ನೆರವೇರಿಸಲಾಯಿತು. ಶರ್ವಜಾಯೆ ನಂತರ ಅಮ್ಮನವರಿಗೆ ಆಕರ್ಷಕವಾದ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ವಾಸವಾಂಬ ದೇವಾಲಯದಲ್ಲಿ ಕುಂಭಾಭಿಷೇಕ ಮತ್ತು ವಾಸವಿ ಜಯಂತಿಯ ಕೈಂಕರ್ಯಗಳು ಅದ್ಧೂರಿಯಾಗಿ ಜರುಗಿದವು. ಈ ನಿಮಿತ್ತ ಅಮ್ಮನವರಿಗೆ ಕಣ್ಣು ಕೋರಿಸುವಂತೆ ಅಲಂಕರಿಸಿ ಅಷ್ಟೋತ್ತರ ಸಹಿತ ಮಂಗಳಾರತಿಯನ್ನು ಬೆಳಗಲಾಯಿತು. ನಾದಸ್ವರೂಪಿಣಿ ವಾಸವಿ ವಾಗ್ದೇವಿ ರತ್ನಮಾಲ ಶೋಭಿತೆ ವಿಶ್ವ ಸಂಚಾರಿಣಿ ನೂರೆರಡು ಗೋತ್ರಗಳ ನೀಡಿರುವ ವಾಸವಿ ರತ್ನಮಾಲ ಶೋಭಿತೆ ವಿಶ್ವ ಸಂಚಾರಿಣಿ ನೂರೆರಡು ಗೋತ್ರಗಳ ನೀಡಿರುವ ವಾಸವಿ ಮಹತಾಯಿ ನಮ್ಮನ್ನು ಕಾಪಾಡಮ್ಮ ಮಹತಾಯಿ ನಮ್ಮನ್ನು. ನಂತರ ಶ್ರೀಗಳು ಆಲಯ ಗೋಪುರ ಕಳಶಕ್ಕೆ ಕುಂಭಾಭಿಷೇಕವನ್ನು ಮಾಡಿದರು. ಆನಂತರ ಶ್ರೀ ವಾಸವಿ ಮಾತೆಯ ಉತ್ಸವ ಮೂರ್ತಿಯನ್ನು ನಯನ ಮನೋಹರವಾಗಿ ಅಲಂಕರಿಸಿ ತೆಪ್ಪೋತ್ಸವವನ್ನು ನಿರ್ವಹಿಸಿದರು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ಶ್ರೀ ಸೋಮೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ರಥೋತ್ಸವ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಶ್ರೀ ಪಾರ್ವತಿ ಅಮ್ಮನವರ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಶೋಭಾಯಮಾನವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿ ಆಲಯ ಪ್ರಾಕಾರದಲ್ಲಿ ತಿರುಚಿ ಉತ್ಸವವನ್ನು ನಿರ್ವಹಿಸಲಾಯಿತು. ಆ ಬಳಿಕ ಉತ್ಸವದ ಮೂಲಕ ದೇವರನ್ನು ಕರೆತಂದು ರಥದಲ್ಲಿ ಆಸೀನಗೊಳಿಸಿ ಭಕ್ತ ಜನಸಾಗರದ ನಡುವೆ ರಥೋತ್ಸವವನ್ನು ಅದ್ಧೂರಿಯಾಗಿ ನಿರ್ವಹಿಸಲಾಯಿತು. ಶಿವಶಂಕರ ಶಂಭೋ ಶಿವಶಂಕರ ಶಂಭೋ ಶಿವಶಂಕರ ಶಂಭೋ ಹೇ ಶಿವಶಂಕರ ನಮಾಮಿ ಶಂಕರ ಶಿವಶಂಕರ ಶಂಭೋ ಹೇ ಗಿರಿಜಾಪತಿ ಭವಾನಿ ಶಂಕರ ಶಿವಶಂಕರ ಶಂಭೋ ಶಿವಶಂಕರ ಶಂಭೋ ಶಿವಶಂಕರ ಶಂಭೋ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಶ್ರೀ ಕನ್ನಿಕಾ ಪರಮೇಶ್ವರಿ ವಾಸವಾಂಬ ದೇವಾಲಯದಲ್ಲಿ ವಾಸವಿ ಜಯಂತಿಯನ್ನು ಅದ್ಧೂರಿಯಾಗಿ ನಿರ್ವಹಿಸಲಾಗುತ್ತಿದೆ. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ದೇವಿಗೆ ಮೂಕಾಂಬಿಕಾ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಸಹಿತ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ಅಮ್ಮನವರ ದರ್ಶನ ಪಡೆದು ಧನ್ಯರಾದರು. ಸುರಿಸಿ ಜಯವನು ನೀಡು
ಅರಣ್ಯಕಾಂಬಾ ನಿನಗಾರು ಸಾಟಿ ಇಲ್ಲ ಈ ಜಗದಳು ಲೋಕಮಾತೆ ದೇವಿ ಕನ್ಯಕಾಂಬಾ ನಿನಗಾರು ಸಾಟಿ ಇಲ್ಲ ಈ ಜಗದಳು ಜಯ 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 ಕನ್ಯಕ ಪರಮೇಶ್ವರಿ ಶರಣು ಬಂದೆ ಪಾದಕ್ಕೆ ಜಗದೀಶ್ವರಿ ಜಯ 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 ಕನ್ಯಕ ಪರಮೇಶ್ವರಿ ಶರಣು ಬಂದೆ ಪಾದಕ್ಕೆ ಜಗದೀಶ್ವರಿ ಜಯ 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 ಕನ್ಯಕ ಪರಮೇಶ್ವರಿ ಶರಣು ಬಂದೆ ಪಾದಕ್ಕೆ ಜಗದೀಶ್ವರಿ ಶರಣು ಬಂದೆ ಪಾದಕ್ಕೆ ಜಗದೀಶ್ವರಿ ಶರಣು ಬಂದೆ ಪಾದಕ್ಕೆ ಜಗದೀಶ್ವರಿ ವೈಷ್ಣವ ಆಳ್ವ ಶ್ರೇಷ್ಠರಾದ ಶ್ರೀ ರಾಮಾನುಜಾಚಾರ್ಯರ 1005ನೇ ಜಯಂತ್ಯುತ್ಸವದ ನಿಮಿತ್ತ ತಿರುವಾರೂರು ಜಿಲ್ಲೆಯ ಸಿರುಪುಲಿಯೂರು ಅರಳುಮಿಗು ಕಿರುಪ ಸಮುದ್ರ ಪೆರುಮಾಳ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ನಿಮಿತ್ತ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪೆರುಮಾಳ್ ಹಾಗೂ ಶ್ರೀ ರಾಮಾನುಜಾಚಾರ್ಯರಿಗೆ ಅಭಿಷೇಕ ಕೈಂಕರ್ಯವನ್ನು ಶ್ರದ್ಧಾಭಕ್ತಿಯಿಂದ ನಿರ್ವಹಿಸಲಾಯಿತು. ನಂತರ ವಿಶೇಷವಾಗಿ ಅಲಂಕರಿಸಿ ದೀಪಾರಾಧನೆಯನ್ನು ಮಾಡಿದರು. ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಮೈಸೂರಿನ ಶಾರದಾ ವಿಲಾಸ ಶತಮಾನೋತ್ಸವ ಭವನದಲ್ಲಿ ಹರಿದಾಸ ಸಂಗೀತ ಸಾಹಿತ್ಯೋತ್ಸವ ಸಮಿತಿ ಮೈಸೂರು ವತಿಯಿಂದ 9 ದಿನಗಳ ಕಾಲ ನಡೆಯುವ ಗಾನಸಿರಿ ವೇದಾಂತ ಲಹರಿ ಕಾರ್ಯಕ್ರಮದಲ್ಲಿ ಉಡುಪಿಯ ಸಂಗೀತ ಬಾಲಚಂದ್ರರವರಿಂದ ಗಾನಸಿರಿ ಕಾರ್ಯಕ್ರಮವು ಜರುಗಿತು. ಮಾಡಿ ಹಿಡಿದು ಹಿಡಿಯ ಹಾಗೆ ಒಲಿದೆಯಾದ
ಉಡುಪಿ ಪಣಿಯಾಡಿ ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭಸ್ವಾಮಿ ದೇವಸ್ಥಾನ ಬ್ರಹ್ಮಕಲಶೋತ್ಸವದ ನಿಮಿತ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕಾರ್ತಿಕ್ ಪ್ರಭು ಮತ್ತು ಬಳಗದವರಿಂದ ಭರತನಾಟ್ಯ ಕಾರ್ಯಕ್ರಮವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Now